ಉಸಿರಾಡಿ ಉಸಿರಾಡಿ, ಉಸಿರು ತೆಗೀರಿ. ಹೊಟ್ಟೆ ನೋವು ಉಂಟಲ್ಲ, ಬಾಯಲ್ಲಿ ಶ್ವಾಸ ತಗೊಳ್ಳಿ, ಉಸಿರಾಡಿ. ಇಲ್ಲಿ ನೋವು ಉಂಟಲ್ಲ, ವಾಂತಿ ಉಂಟಾ? ಇದು ತಗೊಳ್ಬೇಕು ಮದ್ದು, ಆಯ್ತಾ? ಮತ್ತೆ ಬಿಸಿ ನೀರು ಕುಡಿಬೇಕು, ಕುದಿಸಿ ಆರಿದ ನೀರೇ ಕುಡಿಬೇಕು, ಆಯ್ತಾ? ಕಡಿಮೆ ಆಗ್ತದೆ. ಓಕೆ, ಒಂದು ನಿಮಿಷ. ಈಗ ಕಾಮಾಲೆ ರೋಗ ಜಾಸ್ತಿ ಆಗ್ತಾ ಉಂಟು, ಹೆಪಟೈಟಿಸ್, ಜಾಂಡಿಸ್. ಹೆಪಟೈಟಿಸ್ ಎ, ಅದು ಎ ವೈರಸ್ ಉಂಟಲ್ಲ, ಹೆಪಟೈಟಿಸ್ ವೈರಸ್. ಇದರಲ್ಲಿ ಕಲುಷಿತ ನೀರಿನಲ್ಲಿ, ಫುಡ್ನಲ್ಲಿ, ಆಹಾರದಲ್ಲಿ ಎಲ್ಲ ಬರ್ತದೆ, ಸ್ಪ್ರೆಡ್ ಆಗ್ತದೆ. ಈ ವಾಟರ್ ಬೋರ್ನ್ ಡಿಸೀಸ್ ಅಂತ ಹೇಳುವಾಗ ಹೆಪಟೈಟಿಸ್ ಎ, ಎಸ್ಪೆಷಲಿ ಹೆಪಟೈಟಿಸ್ ಎ, ಅದು ಆ ವೈರಸ್ ನೀರಿನಲ್ಲಿ. ನಮಗೆ ಗೊತ್ತುಂಟಲ್ಲ ಈ ಐಸ್ ಮಾಡೋರು, ಐಸ್ ಸಿಕ್ಕ ಸಿಕ್ಕ ನೀರಿನಲ್ಲಿ ಮಾಡ್ತಾರೆ, ಆ ವೈರಸ್ ಅಂಥ ಐಸ್ ಪ್ರಾಡಕ್ಟ್ಸ್ ತಿನ್ನುವರಿಗೆ ಬರ್ತದೆ. ಫ್ರೂಟ್ ಸಲಾಡ್ ಮತ್ತು ಐಸ್ ಕ್ರೀಮ್ ಎಲ್ಲ ಉಂಟಲ್ಲ, ಅಂತ ತಿನ್ನುವಾಗ ಜನರಿಗೆ ಬರ್ತದೆ. ಕಬ್ಬಿನ ಜ್ಯೂಸ್, ಕಬ್ಬಿನ ಹಾಲು, ಕರೆಕ್ಟ್. ರೋಡ್ ಸೈಡ್, ಈಗ ಹೈವೇಲೆಲ್ಲ ಕಬ್ಬಿನ ಹಾಲು ರೋಡ್ ಸೈಡ್ ಮಾರಾಟ ಮಾಡ್ತಾರೆ, ಅದರಲ್ಲಿ ಬರ್ತದೆ. ಮತ್ತು ಓಪನ್ ಆಗಿ ಇಟ್ಟ ಆಹಾರ ಪದಾರ್ಥಗಳು ಇರ್ತವೆ, ಹಾಗೆ ಅದರಲ್ಲೆಲ್ಲ ವೈರಸ್ ಬಂದು ಹಾಗೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಹಾಂ, ಅದು 2 ದಿವಸ ಮುಂಚೆ ನಾನು ಪೇಪರ್ನಲ್ಲಿ ಓದಿದ್ದೆ, ಇದು ಜಾಂಡಿಸ್ ಆಗಿ ಡೆತ್ ಆಗಿದೆ ಅಂತ. ಇಲ್ಲಿಯೋ ಹಾಗೆ ಇದು ಡೆತ್ತಲ್ಲಿ ಆಗ್ತದ, ಲಕ್ಷಣ ಎಂತ ಇದ್ರದ್ದು? ಹೆಪಟೈಟಿಸ್ ಎ ವೈರಸ್ ನಮ್ಮ ಶರೀರ, ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಒಂದು 2 ವಾರಗಳಿಂದ 6 ವಾರಗಳವರೆಗೆ ಸಮಯ ತಗೊಳ್ತದೆ ಅದರ ಲಕ್ಷಣಗಳು ಶುರುವಾಗಲಿಕ್ಕೆ. ಲಕ್ಷಣಗಳು ಹೇಳಿದರೆ ಒಳ್ಳೆ ಜ್ವರ ಇರ್ತದೆ, ತಲೆನೋವು ಇರ್ತದೆ, ಮತ್ತು ಸ್ನಾಯು ಖಂಡಗಳ ಸೆಳೆತ ಇರ್ತದೆ, ಮಸಲ್ ಪೇನ್, ಹೌದು ಮಸಲ್ ಪೇನ್, ಮತ್ತು ಹೊಟ್ಟೆ ನೋವು ಇರ್ತದೆ, ವಾಕರಿಕೆ, ವಾಂತಿ ಇದೆಲ್ಲ ಇರ್ತದೆ, ಆಗಾಗ ವಾಂತಿ ಬರ್ತಾ ಇರ್ತದೆ. ಮತ್ತು ಕಣ್ಣು ಹಳದಿ, ಕಣ್ಣು ಹಳದಿ, ಚರ್ಮ ಹಳದಿ, ಮೂತ್ರ ಹಳದಿ, ಭಯಂಕರ ಗಾಢ ಕಲರ್ ಹೇಳಿದ್ರೆ ಡಾರ್ಕ್ ಇದಾಗಿ ಹೋಗ್ತದೆ, ಮೂತ್ರ ಹೋಗ್ತದೆ. ಕಣ್ಣು ಹಳದಿ ಹೇಳಿದ್ರೆ ಕಾಮಾಲೆ ರೋಗದ ಮೇನ್ ಲಕ್ಷಣ ಹೇಳಿದರೆ ಅದು ಲಿವರಿಗೆ ಎಫೆಕ್ಟ್ ಆಗೋದು. ಹೆಪಟೈಟಿಸ್ ಅಂತ ಹೇಳಿದರೆ ಲಿವರ್ ಯಕೃತ್ತಿನ ಇನ್ಫೆಕ್ಷನ್ ಅಂತ ಅರ್ಥ, ಅದು ವೈರಸ್. ಅದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ವಾ ಯಾವಾಗಲೂ? ರೋಗ ಬರದೇ ನೋಡೋದು ಬೆಟರ್ ಅಲ್ಲ, ಅದು ಹೇಗೆ ಮಾಡೋದು, ಅದು ಹೌ ಟು ಪ್ರಿವೆಂಟ್ ಇದು ಅಂತ. ಹೌದು, ರೋಗ ಬರದೇ ನೋಡೋದು ಯಾವಾಗಲೂ ಒಳ್ಳೆಯದು. ಮೇನ್ ಹೈಜಿನ್, ಅವರವರ ಹೈಜಿನ್ ಸ್ವಚ್ಛತೆ ನೋಡಬೇಕು. ನಾವು ಕುಡಿಯುವ ನೀರು, ತಿನ್ನುವ ಆಹಾರ ಕಳಪೆ ಮಟ್ಟದಲ್ಲ ಅಂತ ಹೇಳೋದು ಖಾತ್ರಿ ಮಾಡಬೇಕು. ನಾವೊಂದು ಇಂಥ ಐಸ್ ಎಲ್ಲಿ ಉಪಯೋಗಿಸ್ತಾರೆ, ಎಲ್ಲಾದರೂ ಒಳ್ಳೆ ಐಸ್ ಕ್ರೀಮ್ ಎಲ್ಲಿ ಸಿಗ್ತದೆ ಅಂತ ಮಾತ್ರ ನೋಡಿ ಖಾತ್ರಿ ಪಡಿಸಿಕೊಂಡೋಗಿ ಅಗತ್ಯ ಇದ್ದರೆ ತಿನ್ನಬೇಕು ಆದಷ್ಟು ಈ ಸೀಸನಲ್ಲಿ. ಅಲ್ಲದ್ರೆ ಒಂದು ರೋಗ ಹರಡುವ ಸಂದರ್ಭದಲ್ಲಿ ಅಂಥ ಜ್ಯೂಸೋ ಪಾನೀಯಗಳು ಕುಡಿಬಾರ್ದು, ಹೊರಗಿಂದ ಜಾಸ್ತಿ ಆಹಾರ ತಿನ್ನಬಾರ್ದು. ಮತ್ತು ಯಾವುದೇ ನೀರು ಪ್ಯೂರ್ ಆಗಿರಲಿಕ್ಕೆ ಬಿಸಿನೀರು ಕುಡಿಬೇಕು. ಬಿಸಿನೀರು ಅಂದರೆ ಸುಮ್ಮಗೆ ಸ್ವಲ್ಪ ಬಿಸಿ ಸಾಲದು, ಕುದಿಸಿ ಆರಿಸಬೇಕು, ಅಂಥ ನೀರು ಕುಡಿಬೇಕು. ಶುದ್ಧವಾದ ಆಹಾರ ತಗೊಳ್ಬೇಕು. ಮತ್ತು ಮೇನ್ ಈ ಇಂಪ್ಯೂರ್ ವಾಟರ್, ಅಲ್ಲದ್ರೆ ಕಲುಷಿತ ನೀರಿನಲ್ಲಿ ಕೆಲವರು ಪಾತ್ರೆ ತೊಳಿತಾರೆ, ಅಂಥ ನೀರಲ್ಲಿ ಸ್ನಾನ ಮಾಡ್ತಾರೆ, ಅಂಥ ನೀರನ್ನ ಹಣ್ಣು ತರಕಾರಿ ಎಲ್ಲ ವಾಶ್ ಮಾಡ್ತಾರೆ, ಅದು ಮಾಡಬಾರ್ದು, ಆ ಥರ ಮಾಡಬಾರ್ದು. ಒಳ್ಳೆ ಶುದ್ಧವಾದ ನೀರಿಂದ ಮಾತ್ರ ವಾಶ್ ಮಾಡಬೇಕು. ಮತ್ತು ಕೆಲವರು ಅವರವರ ಅಡಿವಸ್ತ್ರ, ಅದು ಈ ಕಾಚ ಮತ್ತು ಬಾಟ್ ಟವೆಲ್ ಎಲ್ಲ ಉಂಟಲ್ಲ, ಅದು ಶೇರ್ ಮಾಡ್ತಾರೆ, ಎಲ್ಲರೂ ಒಂದೇ ಉಪಯೋಗಿಸ್ತಾರೆ, ಹಾಗೆ ಮಾಡಬಾರ್ದು. ಅವರವರದ್ದು ಅವರವರು ಉಪಯೋಗಿಸ್ಬೇಕು. ನೆನಪಿಡಿ, ಜಲಜನ್ಯ ರೋಗಗಳು ಬರದೇ ಇರಲಿಕ್ಕೆ ನಾವು ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಬೇಕು, ಹಾಗೂ
ಪರಿಸ್ಥಿತಿ ಶುಚಿತ್ವವನ್ನು ಕಾಪಾಡಬೇಕು. ನೀರು, ಶುದ್ಧ ನೀರು ಅಂದರೆ ಕುದಿಸಿ ಆರಿದ ನೀರು ಮಾತ್ರ ಕುಡಿಬೇಕು, ಹಾಗೂ ಮಲಮೂತ್ರ ವಿಸರ್ಜನೆಯನ್ನು ಕಕ್ಕುಸಿನಲ್ಲಿ ಮಾತ್ರ ಮಾಡಬೇಕು. ಅದರ ನಂತರ ಕೈಕಾಲುಗಳನ್ನು ಸೋಪು ಉಪಯೋಗಿಸಿ ಶುಭ್ರಗೊಳಿಸಬೇಕು. ಓಪನಾಗಿ ತೆರೆದಿಟ್ಟ ಆಹಾರವನ್ನು ತಿನ್ನದೇ ಇರಬೇಕು. ಮಂಜುಗಡ್ಡೆ ಸಿಕ್ಕ ಸಿಕ್ಕ ನೀರಿನಲ್ಲಿ ಅಂದರೆ ಕಲುಷಿತ ನೀರಿನಲ್ಲಿ ಉಪಯೋಗಿಸಿ ಮಾಡುವ ಮಂಜುಗಡ್ಡೆ ಹಾಕಿ ಮಾರಾಟ ಮಾಡುವ ಐಸ್ ಕ್ರೀಮ್ ಉತ್ಪನ್ನಗಳನ್ನು ತಿನ್ನಬಾರದು. ಅಂತಹ ಪಾನೀಯಗಳನ್ನು, ಜ್ಯೂಸುಗಳನ್ನು ಕುಡಿಬಾರದು. ಮತ್ತು ವೈಯಕ್ತಿಕವಾಗಿ ಇರುವ ಬಟ್ಟೆ ಬರೆಗಳನ್ನು ಇನ್ನೊಬ್ಬರೊಂದಿಗೆ ಹಂಚಬಾರದು. ಇಂತಹ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸ್ವಂತವಾಗಿ ಅವರವರು ಚಿಕಿತ್ಸೆ ಮಾಡದೆ ಆರೋಗ್ಯ ಕೇಂದ್ರಗಳು, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇ ಆಗಿರಲಿ ಅಥವಾ ಅದಕ್ಕಿಂತ ಮೇಲ್ಮಟ್ಟದ ಆಸ್ಪತ್ರೆಗಳ ಆಗಿರಲಿ ಅಲ್ಲಿ ಸಂಪರ್ಕಿಸಬೇಕು. ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯತಕ್ಕಂಥ